ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರದಲ್ಲಿ ಸೇತುವೆ ಇಲ್ವಂತೆ, ಜನ ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರಂತೆ, ಗ್ರಾಮಸ್ಥರು ಸಂಕಷ್ಟದಲ್ಲಿದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಹೇಳ್ಕೊಳ್ತಾ ಇದ್ದಾರೆ. ಓಡಾಡಬೇಕು ಅಂತಂದರೆ ರಸ್ತೆಗಳು ಸರಿಗಿಲ್ಲ, ಅಲ್ಲಿ ಒಂದು ಮುಖ್ಯವಾದ ಸೇತುವೆ ಇದೆ ಅದು ಕೂಡ ನೆಟಗಿಲ್ಲ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸ್ವಕ್ಷೇತ್ರದಲ್ಲಿಯೇ ಅವರಿಗೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಬೇರೆ ಕಡೆ ಇನ್ನೇನು ಗಮನ ಕೊಡೋಕೆ ಸಾಧ್ಯ ಇವರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಬನ್ನಿ ಹಾಗಾದರೆ ಯಾವುದು ಆ ಗ್ರಾಮ, ಏನು ತೊಂದರೆ ಇದೆ ಅಲ್ಲಿ ಅನ್ನೋದನ್ನು ನೋಡೋಣ.